ನೆಕ್ಸ್ಟ್ ವರ್ಷ ಕಡಿಯಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಿ ನಾಟಿ ಮಾಡುತ್ತೆ. ಸೊ ಅಂಥ ಪರಿಸ್ಥಿತಿಗೆ ಬಂದು ತಲುಪಿದ್ವಿ. ಇನ್ನೂ ಸ್ವಲ್ಪ ದಿವಸ ನಾವೇನಾದರೂ ಗಿಡ ಮರ, ಇದು ಮುಖ್ಯ ಪಾತ್ರ ಗಿಡ ಮರಗಳು ವಹಿಸೋದು. ಗಿಡ ಮರಗಳು ನಮ್ಮ ಪರಿಸರದಲ್ಲಿ ಕಡಿಮೆ ಆಯ್ತಂದರೆ ನಾವು ಪ್ರತಿ ಒಂದು ಆಹಾರಕ್ಕೂ ಕೂಡ ಭಾಳಷ್ಟು ಆಹಾಕಾರ ಪಡೋಂಥ ಕೆಲಸ ಬರುತ್ತೆ. ಹಂಗಾಗಿ ಈ ಒಂದು ದಿನಾಚರಣೆಯಿಂದ ನಾವು ಒಂದು ನಮ್ಮ ಗಿಡ ಮರಗಳನ್ನು ಬೆಳೆಸೋದ್ರ ಜೊತೆಗೆ ನನ್ನ ಪ್ರಕಾರ ಪ್ರತಿ ಜಮೀನಲ್ಲಿ ಒಂದು ಎಕರೆ ಜಮೀನಿಗೆ ಕನಿಷ್ಠ ಒಂದು 8-10 ಗಿಡ ಮರಗಳನ್ನ ಹಾಕ್ರಿ. ಅದರಲ್ಲಿ ಮುಖ್ಯವಾಗಿ ಬೇವು ಮತ್ತು ಇದೇನಂತೀವಿ ಉಲ್ಗಿಲತ್ತಿರೋ ನೀವು ಹೇಳ್ತೀವಿ, ಇವೆರಡು ಗಿಡ ನೀವು ಕಂಪಲ್ಸರಿ ನಿಮ್ಮ ಹೊಲದಲ್ಲಿ ಇರಲೇಬೇಕು. ಇವೆರಡು ಗಿಡ ಇತ್ತಂತಂದರೆ ಇದು ನೋಡಿರಿ, ಇವೆರಡು ಎಂಥ ಕೆಲಸ ಮಾಡುತ್ತಂದರೆ ಉಲ್ಗಿಲ್ ಮರ ಒಂದೇ ಒಂದು ಎಲೆ ಕೂಡ ತನ್ನ ಮೈ ಮೇಲೆ ನೆನೆಸ್ಕೊಳ್ಳೋದು, ಎಲ್ಲ ಭೂಮಿಗೆ ಕೊಟ್ಬಿಡ್ಬೇಕು. ಬೇವು ಕೂಡ ಅಷ್ಟೇ. ಇವೆರಡರಲ್ಲಿ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಐತಿ, ಇದರಲ್ಲಿ ಸ್ವಲ್ಪ ಕಹಿ ಅಂಶ ಜಾಸ್ತಿ ಇರೋದ್ರಿಂದ ಮಣ್ಣಿಗೆ ಬಿದ್ದಾಗ ಆ ಮಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಯಾವುದೇ ರೋಗ ಬರೋದನ್ನು ತಡೆಗಟ್ಟುತ್ತೆ. ಫಸ್ಟ್ ಇವತ್ತು ಹಿಂದೆ ನೀವೆಲ್ಲ ಮಾಡ್ತಿದ್ರೆ ಮೋಸ್ಟ್ಲಿ ಗೊತ್ತಿರುವಾಗ ತಿಪ್ಪೆಗೆ ಹಾಕೋವಾಗ ಉಲಿಗಲ್ದು ಈ ಕಳ್ಳಿ ಸರ್ದು ಇವೆಲ್ಲ ತಂದು ತಿಪ್ಪೆಗೆ ಹಾಕಿ ಮೇಲೆ ಹಾಕ್ತಿದ್ರೆ ಅಂದರೆ ಆ ಅಂಶ ಅದರಲ್ಲಿ ಬಂದರೆ ಮಣ್ಣಿನಿಂದ ಬರೋಂಥ ರೋಗಗಳು ಕಡಿಮೆ ಆಗುತ್ತೆ. ಇವತ್ತು ನಾವೇನು ಮಾಡಿದ್ವಿ, ಸ್ವಲ್ಪ ತಡಿ, ನಾವು ರೈತರು ಹೆಂಗಾದೀವಿ ಅಂತಂದರೆ ಭೂಮಿಲಿ ಬೆಳೆಯೋಕ್ಕಿಂತ ಬದುಗಳ ಮೇಲೆ ಬೆಳೆಯೋದು ಜಾಸ್ತಿ, ನಾವು ಅಲ್ಲೇ ಕಚ್ಚಿ ಜಾಸ್ತಿ ನೋಡ್ಕೊಂಡ್ಬಿಡ್ತೀವಿ. ಏ ಬದುನಾಗ ಒಂದು ಗಿಡ ಇತ್ತು ಕಡ್ದುಬಿಟ್ರೆ ಜಾಸ್ತಿ ಬೆಳಿತೀವಿ ಅಂತ, ಅದು ಭಾಳಷ್ಟು ನಿಮಗೆ ಹೇಳ್ತೀನಿ, ಭಾಳ ತಪ್ಪದು. ಆ ಗಿಡಗಳನ್ನು ನಾವು ಆದಾಯ ತರಂಥ ಗಿಡಗಳನ್ನು ಬದುಗಳಲ್ಲಿ ಹಾಕಬೇಕು. ಬೇವು, ಹೊಂಗೆ, ಹಲಸು, ಆಮೇಲೆ ಏನು ಇವತ್ತು ನಾನು ನಿನ್ನೆ ರೇಟ್ ಕೇಳಿದೆ ನೇರಳೆ ಹಣ್ಣು 240 ರೂಪಾಯಿ ಕೆ ಜಿ ಅಂತ. ಅದರದ್ದು ಬೀಜ ಇವತ್ತು ಹೌದು ಸರ್, ಅದರದ್ದು ಬೀಜ ಇವತ್ತು ಮೆಡಿಸಿನ್ ಆಗಿ ಬರ್ತಾಯಿದೆ. ನಾವು ಯಾಕೆ ರೈತರು ಇಂಥ ನೇರಳೆ ಗಿಡ ಒಂದು 2 ಹಾಕ್ಬಿಟ್ಟು ಸಾಕು, ಅದರಲ್ಲಿ ಪಕ್ಷಿಗಳು ವಾಸ ಮಾಡುತ್ತೆ, ಎಲೆ ನಮಗೆ ಮಣ್ಣು ಹಾಕ್ಕೊಡೋ ಪರಿವರ್ತನೆ ಮಾಡುತ್ತೆ, ಗಿಡಗಳು ಉಳಿತವೆ, ನನ್ನ ಪರಿಸರ ತಂಪಾಗುತ್ತೆ. ಇನ್ನೂ ಒಂದು ಭಾಳ ಮುಖ್ಯ ಕಾರಣ ಅಂತಂದರೆ ಗಿಡ ಮರಗಳು ಜಾಸ್ತಿ ಇದ್ದರೆ ನಮ್ಮ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ, ಬೇರಿಂದ ಕರೆಕ್ಟಾಗಿ ಕೆಳಗೆ ಇಳಿಸ್ಕೊಂಡ್ಬಿಡುತ್ತೆ ನೀರನ್ನ, ನೀರು ಹರಿದೋಗೋದನ್ನು ತಡೆಗಟ್ಟುತ್ತೆ. ಯಾವಾಗ ತಡೆಗಟ್ಟುತ್ತೆ ಭೂಮಿ ಹಿಂಗುತ್ತೆ, ಹಿಂದಾಗ ನಮ್ಮ ಬೋರ್ವೆಲ್ಗಳು ಕೂಡ ರೀಚ್ ಆಗುತ್ತೆ. ಇಂಥವೆಲ್ಲ ನಾವೇನು ಮಾಡಿದ್ದೀವಿ, ಇವನ್ನ ಕ್ರಮದಲ್ಲಿ ಇಟ್ಕೊಂಡು ಇಲ್ವೋ ನಮ್ಮ ಇತಿಹಾಸಗೋ ನಾವು ಪರಿಸರವನ್ನು ನಾಶ ಮಾಡ್ಕೊಂತ ಬಂದು ಇವತ್ತು ವ್ಯವಸಾಯ ಅಂದರೆ ಸಾಕಪ್ಪ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿವಿ. ಕಾರಣ ನಾವು ಹಾಳು ಮಾಡಿದಂಥ ಪರಿಸರ. ಇವತ್ತು ಇದನ್ನು ಬೆಳೆಸ್ಬೇಕು, ಬೆಳೆಸೋಕ್ಕೆ ನಾನಾ ರೀತಿ ಕಾರ್ಯಕ್ರಮಗಳು ಹಮ್ಕೊಳ್ಬೇಕು. ನಮ್ಮ ಪ್ರತಿಯೊಬ್ಬ ರೈತರು ಕೈ ಜೋಡಿಸ್ಬೇಕು ಇದಕ್ಕೆ. ಕೈ ಜೋಡಿಸ್ಬೇಕಂದ್ರೆ ಹೆಂಗೆ ಅಂತಂದರೆ, ನಾವಿವತ್ತು ಶಪಥ ಮಾಡಿ ನನ್ನ ಹೊಲದಲ್ಲಿ ಒಂದು 4 ಎಕರೆಗೆ ನಾನೊಂದು 4 ಇಂಥ ಬೇವು ಮತ್ತು ಹೊಂಗೆ ಹಾಕ್ತೀನಿ, ಒಂದು 4-5 ಮೇವಿನ ಮರ, ಅದನ್ನು ನಿಮಗೆ ಕೊಡೋದು ಕಳಿಸ್ತೀನಿ, ಬೀಜಗಳು ತೋರಿಸ್ತೀನಿ, ಇದು ಅಗಸೆ ಅಂತೇಳಿ, ಆಮೇಲೆ ನುಗ್ಗೆ ಬದುಗಳ ಮೇಲೆ ಇರಬೇಕು. ಅಗಸೆ ನುಗ್ಗೆ ಇತ್ತಂದರೆ ನೀವು ನಿಮ್ಮ ಮನೆಯಲ್ಲಿ ಕುರಿ ಸಾಕಾಣಿಕೆಯನ್ನ ಸ್ಟಾರ್ಟ್ ಮಾಡ್ಬೋದು. ಯಾವಾಗ ಕುರಿ ಸಾಕಿಸ್ತೀರೋ ಅದ್ರ ಗೊಬ್ಬರ ನಿಮಗೆ ಭೂಮಿಗೆ ಹೋಗ, ಇದು ಒಂದಕ್ಕೊಂದು ಲಿಂಕ್. ಇವನ್ನ ನಾವೇನಾರ ಕಡಿಮೆ ಮಾಡ್ಕೊಂಡು ಬೇವಿಲ್ದಂಗೆ ಮಾಡ್ಕೊಂಡ್ವಿ ಅಂತಂದರೆ ನಾವು ಕುರಿ ಸಾಕಾಣಿಕೆ ಮಾಡೋಕ್ಕಾಗಲ್ಲ, ಹಸು ಸಾಕಾಣಿಕೆ ಮಾಡೋಕ್ಕಾಗಲ್ಲ. ಭೂಮಿಗೆ ಮಣ್ಣಿಗೆ ಏನು ಬೇಕೋ ಆ ಗೊಬ್ಬರ ಮಣ್ಣಿಗೆ ಹೋಗೋಕ್ಕಾಗಲ್ಲ, ಮತ್ತೆ ಹೊರಗಿಂದ ದುಡ್ಡು ಕೊಡ್ತಿರ್ತೀವಿ, ಹಾಕೋ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಬರ್ತಾ 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 ಮಣ್ಣು ಮರಳಾಗಿ ಹೋಗುತ್ತೆ ನಿಮಗೆ. ಇನ್ನೂ ಸ್ವಲ್ಪ ದಿವಸ ನೀವು 10 ಇವ್ರು ಹಾಕಿದ್ರೆ ಬೆಳಿಲಾರ್ದಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಅಂದರೆ ಮಣ್ಣಿನಲ್ಲಿ ಏನಿರಬೇಕು ಅಂಶ ಇಲ್ದಂಗೆ ಮಾಡಿದ್ದೀವಿ. ಮುಖ್ಯ ಕಾರಣ ಗಿಡ ಮರಗಳು, ಇದನ್ನು ನಾವು ಸಂರಕ್ಷಿಸಬೇಕು. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ, ಇದನ್ನು ನಾನು ಹೇಳ್ತೀನಿ. ನಮ್ಮ ರೈತರು ಕೇಳಿದ್ರೆ ಫಸ್ಟ್ ಉತ್ತರ ಬರ್ತದೆ, ಸರ್ ನೀರಿಲ್ಲ ಮಳೆಯೆಲ್ಲ ಹೆಂಗೆ ಬೆಳೆಸ್ಬೋದಂತೆ. ಇವತ್ತು ಸಹಿತ ನಮ್ಮ ಭೂಮಿಯಲ್ಲಿ ಇನ್ನೂ ಒಂದು ಸ್ವಲ್ಪ ತಾಕತ್ತು ಇದೆ, ಬರೇ ಮಳೆ ನೀರಲ್ಲಿ ನಾವು ಗಿಡಗಳನ್ನ ಬೆಳೆಸ್ಬೋದು, ಬೇರೆ ನೀವು ಹೊರಗಿಂದ ಕೊಡೋದು ಬೇಡ. ನಾವು ಏನು ಮಾಡಬೇಕಂದ್ರೆ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಬೇಕು ಇದಕ್ಕೆ. ಯಾವ ಥರ ಅಂತಂದರೆ ನೋಡಿ, ನಿಮಗೆ ಗೊತ್ತಿದೆ, ನೀವು ಶೇಂಗಾ ಜೊತೆಗೆ ತೊಗರಿ ಹಾಕ್ತೀರ, ಶೇಂಗಾ ಉಳುಮೆ ಮಾಡುವಾಗ ಅಕ್ಕಡಿ ತೊಗರಿ ಹಾಕ್ತೀರಿ. ಶೇಂಗಾನ ರೋಡಿ ಮಳೆ ಬಿತ್ತುಬಿಟ್ಟು ನಮ್ಮದು ನವಂಬರ್ ಡಿಸೆಂಬರ್ ದೀಪಾವಳಿ ಬರ್ತಿದ್ದಂಗೆ ನಮ್ಮ ಕಣ್ಣಾಗೆಲ್ಲ ಬಂದು ಶೇಂಗಾ ಬಿದ್ದುಬಿಡ್ಬೇಕು. ಅಂದರೆ ಮಳೆ ಬಂದು ಮಳೆ ಆರೋದ್ರೊಳಗೆ, ಮಳೆ ಹಸಿ ಆರೋದ್ರೊಳಗೆ ಅದು 1/2 ತೇವಾಂಶದಲ್ಲೇ ಶೇಂಗಾ ಬೆಳೆದು ನಾವು ಒಳಗೆ ತಂದು ಹಾಕ್ಬಿಟ್ಟು. ತೊಗರಿ ಏನಾಗುತ್ತಂದರೆ ನೀವು ತೊಗರಿ ಹಾಕಿ ಫೆಬ್ರವರಿ ಕಟಾವು ಮಾಡ್ತೀರಿ, ಫೆಬ್ರವರಿ ಮಾರ್ಚ್ ಬೇಸಿಗೆ ಬಂದಿರುತ್ತೆ ಆಲ್ರೆಡಿ, ಮಳೆಗಾಲ ನಿಂತು 3-4 ತಿಂಗಳಾಗಿರುತ್ತೆ. ಒಳ್ಳೆ ಬೇಸಿಗೆ ಟೈಮಲ್ಲಿ ನೀವು ಕಟಾವು ಮಾಡ್ಕೊಂಡು ತಂದು ಕಣಕ್ಕೆ ಹಾಕ್ತೀರಿ, ಆಮೇಲೆ ನೀವು ಒಂದು ಕಡೆ ಹೋಗಲ್ಲ ತೊಗರಿ ಕಣದಾಗ ಬಿತ್ತಂದರೆ ಹೊಲದ ಕಡೆ ಹೋಗಲ್ಲ. ನೆಕ್ಸ್ಟ್ ನೀವು ಮಳೆ ಬಿದ್ದಾಗ ವಾಪಸ್ ಹೋಗಿ ನೋಡಿದ್ರೆ ನಿಮ್ಮ ಅಲ್ಲಿ ತೊಗರಿ ಕಡ್ಡಿ ಎಲ್ಲ ಚಿಕ್ತಿರ್ತಾವೆ, ನೋಡಿರ್ಬೋದು ನೀವು. ಈ 4 ತಿಂಗಳು ಆಮೇಲೆ 42 ಡಿಗ್ರಿ ಬಿಸಿಲಾಗಿದ್ದರೂ ಕೂಡ ಕಡ್ಡಿ ಹೆಂಗೆ ಸಿಗಿತ್ತು, ಯಾರು ನೀರು ಹಾಕಿದ್ರು? ಇಷ್ಟೇ ಕಾರಣ. ಆ ತೊಗರಿ ಏನು ಮಾಡುತ್ತಂದ್ರೆ 1.5 ಆಳದ ತೇವಾಂಶವನ್ನು ಹಿಡಿದಿಟ್ಕೊಳ್ತದೆ. ಇದರ ಅರ್ಥ ನಮಗಿನ್ನು ನಮ್ಮ ಭೂಮಿ
ಮೇಲಿನ ಒಂದಡಿ ಮಾತ್ರ ಒಣಗ್ತಾ ಇತ್ತು ಇವತ್ತಿನ ಬಿಸಿಲು.